ಹುಟ್ಟು ಹಬ್ಬಗಳು ಸಮಾಜಮುಖಿಯಾಗಿರಬೇಕು ಎಂಬ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದೆ ಇರುವಂತಹ ಹಂದಿಜೋಗರ ನಿವಾಸದ ವಿದ್ಯಾರ್ಥಿಗಳ ಓದಿಗೆ ಅನುಕೂಲವಾಗಲಿ ಅಂತ ಶಿಕ್ಷಣ ಪರಿಕರಗಳನ್ನ ಜಮೀರ್ ಅಹಮದ್ ಅವರ ಹೆಸರಿನಲ್ಲಿ ನೀಡಲಾಗ್ತಿದೆ ಅಂತ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮಹಮ್ಮದ್ ರಫಿ ತಿಳಿಸಿದ್ದಾರೆ. ಗೊಬ್ಬಿ ಪಟ್ಟಣದ ಪೊಲೀಸ್ ಠಾಣೆ ಹಿಂಭಾಗದಲ್ಲಿರುವ ಹಂದಿಜೋಗರ ವಿದ್ಯಾರ್ಥಿಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಜಮೀರ್ ಅಹಮದ್ ಅವರ 52ನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಮಾತನಾಡಿದ ಅವರು, ಇಲ್ಲಿನ ಜನರು ಮಳೆ ಬಂದು ಸಾಕಷ್ಟು ಸಮಸ್ಯೆಯಲ್ಲಿದ್ದಾಗ ಜಮೀರ್ ಅಹಮದ್ ಅವರು ಇಲ್ಲಿಗೆ ಬಂದು ಇವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಅಂತ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ಸಲೀಂ ಪಾಷಾ, ಲಿಯಾಖತ್, ಅತಾವುಲ್ಲಾ ಮತ್ತಿತರರು ಹಾಜರಿದ್ದರು. ನಾಯಕರಾದಂತ ಜಮೀರ್ ಅಹಮದ್ ಖಾನ್ ಅವರ 52ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಈ ದಿವಸ ಗುಬ್ಬಿ ಪಟ್ಟಣದ ನಮ್ಮ ಏನು ಹಂದಿಜೋಗರ ಕಾಲೋನಿ ಅಂತ ಏನು ಮಾಡಿದ್ದಾರೆ, ಆ ಕಾಲೋನಿ ಹಿಂದುಳಿದ ಜನಾಂಗ ಅದು, ಆ ಜನಾಂಗದ ಒಂದು ಕಾಲೋನಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಇಲ್ಲೆಲ್ಲ ನಮ್ಮ ಈ ಭಾಗದ ನಮ್ಮ ಲೀಡರ್ ಅವರು ನಮ್ಮ ಹಂದಿಜೋಗರ ಲೀಡರ್ ಇದ್ದಾರೆ ಮಾರ ಅಂತೇಳಿ ಮಾರಪ್ಪ ಅಂತೇಳಿ ಅವನು ಇಲ್ಲೇ ಮಾಡ್ಬೇಕು ನಾವು ಇವತ್ತು ಇಲ್ಲ ಕಷ್ಟಾಯ ಮಾಡಿ ಸತ್ತು ಬಸಿಗೆಲ್ಲ ಕೊಟ್ಟಿದ್ದಾರೆ ಅವರ ನೆನಪು ಈ ವರ್ಷನೂ ಇರಲಿ ಆಮೇಲೆ ಇವ್ರ ಜಾಗಕ್ಕೋಸ್ಕರ